ಇಡೀ ಪ್ರಪಂಚವೇ ಬಂದು ನೋಡಬೇಕು ಅಂತಹ ಒಂದು ರಾಮ ಮಂದಿರವನ್ನು ಕಟ್ಟಿದಾರಲ್ಲ, ಅದಕ್ಕೆ ಅವರೆಲ್ಲರೂ ತೃಪ್ತಿಯಾಗಿದೆ. ಸ್ವರ್ಗದಲ್ಲಿರೋರಿಗೆ ಅವರೆಲ್ಲರೂ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ಜೊತೆಗೆ ಇಡೀ ಪ್ರಪಂಚದ ಎಲ್ಲ ರಾಮ ಭಕ್ತರು ಕೂಡ ಸಂತೋಷ ಪಡ್ತಿದ್ದಾರೆ. 500 ವರ್ಷದ ಕೆಳಗೆ ಒಬ್ಬ ಆಕ್ರಮಣಕಾರಿ ಬಾಬರ್ ವಿದೇಶದಿಂದ ಬಂದು ಅಲ್ಲಿ ರಾಮ ಹುಟ್ಟಿದ ಜಾಗದಲ್ಲಿ ಇದ್ದಂತಹ ದೇವಸ್ಥಾನವನ್ನು ಧ್ವಂಸ ಮಾಡಿ ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದ. ಅದನ್ನು ಬಾಬರಿ ಮಸೀದಿ ಬಾಬರಿ ಮಸೀದಿ ಅಂತ ಕರೀತಾ ಇದ್ವಿ. ಆದರೆ ಅದು ಗುಲಾಮಗಿರಿಯ ಸಂಕೇತವಾಗಿತ್ತು. ಆ ಗುಲಾಮಗಿರಿಯ ಸಂಕೇತವನ್ನ ಇಡೀ ಹಿಂದೂ ಸಮಾಜ ಒಟ್ಟಾಗಿ ಸೇರಿ ನಾವು ಗುಲಾಮರಲ್ಲ ಅಂತೇಳಿ ಆ ಒಂದು ಬಾಬರಿ ಮಸೀದಿ ಅಂತ ಏನು ಹೇಳ್ತಾ ಇದ್ರು ಅದನ್ನು ಒಡೆದು ಪುಡಿಪುಡಿ ಮಾಡಿ ಅದಕ್ಕೆ ಸಾಕಷ್ಟು ಜನ ಬಲಿದಾನವೂ ಆಯಿತು, ತ್ಯಾಗವೂ ಆಯಿತು. ಅದಾದ ನಂತರ ಈಗ ಇಡೀ ರಾಮಭಕ್ತರು ಇಡೀ ಹಿಂದೂ ಸಮಾಜ ಪ್ರಪಂಚದಲ್ಲಿ ಇವತ್ತು ಸಂತೋಷ ಪಡ್ತಾ ಇದೆ. 22ನೇ ತಾರೀಕು ಅದು ಉದ್ಘಾಟನೆ ಕೂಡ ಆಗ್ತಾ ಇದೆ. ಸೊ ಈ ವಿಚಾರದಲ್ಲಿ ಯಾರು ಕೂಡ ರಾಜಕಾರಣ ಮಾಡಬಾರದು ಅನ್ನೋದು. ರಾಮ ಮಂದಿರ ಅಂದ್ರೆ ಈಗ ಒಂದ್ ಕಡೆ ಇಡೀ ದೇಶ ಜನ ಖುಷಿ ಪಡ್ತಾ ಇದೆ. ಸೊ ಪ್ರಧಾನಿಯವರ ಕಾರ್ಯಕ್ಕೆ ಯಾರೇ ವಿರೋಧ ಪಕ್ಷದವರಿರಲಿ ಯಾರೇ ಇರಲಿ ರಾಜಕಾರಣ ಮಾಡಬಾರ್ದು ಅಂತೀರಲ್ಲ. ರಾಜಕಾರಣ ಮಾಡೋದಕ್ಕೋಸ್ಕರನೇ ಕೆಲವರು ಇದ್ದಾರೆ. ಹಿಂದೂ ಸಮಾಜಕ್ಕೆ ಒಳ್ಳೆಯದಾದಾಗ ಅಥವಾ ಕೇಂದ್ರ ಸರ್ಕಾರ ಮುಸಲ್ಮಾನರಿಗೂ ಒಳ್ಳೇದೇನಾದ್ರು ಮಾಡಿದ್ರೆ ತಡ್ಕೊಳಕಾಗಲ್ಲ ಅಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಆ ಪಕ್ಷದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಕ್ಕೆ ಇದ್ದಿದ್ದಂಥ ಪಕ್ಷ ಅದು. ಆ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲ ಹೊರಟೋದ್ರು, ಆ ರಾಷ್ಟ್ರಭಕ್ತರ ಜೊತೆಗೆ ಕಾಂಗ್ರೆಸ್ ಆಗಿನ ಕಾಂಗ್ರೆಸ್ ಹೊರಟೋಯ್ತು. ಈಗಿನ ಕಾಂಗ್ರೆಸ್ ಅಧಿಕಾರದ ದಾಹದ ಕಾಂಗ್ರೆಸ್ ಇದು, ಸಮಾಜವನ್ನು ಛಿದ್ರ ಮಾಡಂತ ಕಾಂಗ್ರೆಸ್. ಯಾವ ಮುಸ್ಲಿಂ ವ್ಯಕ್ತಿ ಅವನ ಹೆಸರೇನು ಅಯೋಧ್ಯೆಯಲ್ಲಿ ಅನ್ಸಾರಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಕೂಡ್ದು ಅಂತ ಹೋದಂತ ಅರ್ಜಿ ಹಾಕಿದಂತ ವ್ಯಕ್ತಿ ಅವನು ನಿನ್ನೆ ನರೇಂದ್ರ ಮೋದಿಯವರಿಗೆ ಪುಷ್ಪಗುಚ್ಛ ಕೊಟ್ಟು ಸ್ವಾಗತ ಮಾಡ್ತಾರೆ. ಇಂಥ ಒಂದು ಭವ್ಯ ಮಂದಿರ ಕಟ್ಟಿದ್ದೀರಿ, ಇದರಿಂದ ಇವತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೀವಿ ಇಲ್ಲಿ ಅಂತೇಳಿ ಅವರು ಸ್ವಾಗತ ಮಾಡಿದ್ರೆ ಕಾಂಗ್ರೆಸ್ನಲ್ಲಿರುವಂತಹ ವ್ಯಕ್ತಿಗಳು ಅದನ್ನ ತಡ್ಕೊಳಕಾಗ್ತಾ ಇಲ್ಲ. ಅವ್ರಿಗೇನಾಗಿದೆ, ಮುಸಲ್ಮಾನರು ಹಿಂದೂಗಳು ದೂರ ದೂರ ಇರಬೇಕು. ಅದರಿಂದ ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿ ತನಕನು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾರರು ನಾವು ಅಂತ ಹೇಳಿ 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 ಸಾಕಷ್ಟು ವರ್ಷ ಕೇಂದ್ರದಲ್ಲೂ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರವನ್ನು ಮಾಡಿದ್ರು ಕಾಂಗ್ರೆಸ್. ಆದ್ರೆ ಈಗ ಹಿಂದುಳಿದವರು ದಲಿತರು ಕಾಂಗ್ರೆಸ್ ಕೈ ಬಿಟ್ಬಿಟ್ರು. ಹಾಗಾಗಿ ನರೇಂದ್ರ ಮೋದಿ ಹಿಂದುಳಿದವರು ದಲಿತರದ್ದು ಬೆಂಬಲ ತಗೊಂಡು ದೇಶದ ಪ್ರಧಾನಮಂತ್ರಿ ಆದರೂ ದೇಶದಲ್ಲಿ 17 ರಾಜ್ಯಗಳಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ನಡೆಸ್ತಾ ಇದೆ. ಹಾಗಾಗಿ ಹಿಂದೂಗಳು ಮುಸಲ್ಮಾನರು ಒಂದಾಗ್ಬಿಟ್ರೆ ಕಷ್ಟ ಅನ್ನೋ ಲೆಕ್ಕ. ಯಾಕಂದ್ರೆ ದಲಿತರು ಹಿಂದುಳಿದವರು ಬಿಜೆಪಿ ಬೆಂಬಲ ಕೊಟ್ಟಮೇಲೆ ಉಳಿದಿದ್ದ ಅಲ್ಪಸಂಖ್ಯಾತರು ಮಾತ್ರ ಕಾಂಗ್ರೆಸ್ಸಿಗೆ. ಹಾಗಾಗಿ ಕಾಂಗ್ರೆಸ್ಸಿಗರು ಇವರು ಒಂದಾಗಬಾರದು ಅನ್ನೋದು ಲೆಕ್ಕದಲ್ಲಿನೇ ಈ ಒಂದು ರಾಜಕಾರಣ ಮಾಡಿಕೊಂಡು ಹೊರಟಿದ್ದಾರೆ. ಇದನ್ನ ಕಾಂಗ್ರೆಸ್ಸಿಗರು ಈ ರೀತಿ ರಾಜಕಾರಣ ಮಾಡಿಕೊಂಡು ಹೊರಟ್ರೆ ಇಂದು ಅಲ್ಲೊಂದು ಇಲ್ಲೊಂದು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದೆ, ಅಲ್ಲೂ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.